Katori Chaat. Katori ಮಾಡುವ ವಿಧಾನ. ಮೊದಲಿಗೆ ಒಂದು ಪಾತ್ರೆಗೆ 2.5 ಕಪ್ ಮೈದಾ, 1/4 ಕಪ್ ಚಿರೋಟಿ ರವೆ, 1 ಟೇಬಲ್ಸ್ಪೂನ್ ಓಂ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ತೋರಿಸಿರುವ ರೀತಿ ಹಿಟ್ಟಿನ ಹದ ತುಂಬ ಮೃದುವಾಗಿರಬೇಕು. ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ನಾದಿಕೊಳ್ಳಿ. ನಾದಿರುವ ಹಿಟ್ಟನ್ನು 15 ನಿಮಿಷ ಪ್ಲೇಟ್ ಮುಚ್ಚಿ ನೆನೆಯಲು ಬಿಡಿ. 15 ನಿಮಿಷದ ನಂತರ ಮತ್ತೆ ಚೆನ್ನಾಗಿ ಹಿಟ್ಟನ್ನು ನಾದಿಕೊಳ್ಳಿ. ಈಗ ಹಿಟ್ಟಿನಿಂದ ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆಗಳನ್ನು ಮಾಡಿಕೊಂಡು ಪೂರಿಯ ರೀತಿ ಅರೆದುಕೊಳ್ಳಿ. ಈಗ ಫೋರ್ಕಿನ ಸಹಾಯದಿಂದ ತೋರಿಸಿರುವಂತೆ ಅರೆದಿರುವ ಹಿಟ್ಟನ್ನು ಪ್ರೆಸ್ ಮಾಡಿಕೊಳ್ಳಿ. ಫೋರ್ಕಿನಿಂದ ಪ್ರೆಸ್ ಮಾಡದಿದ್ದರೆ ಅದು ಪೂರಿಯ ರೀತಿ ಉಬ್ಬುತ್ತದೆ. ಈಗ ಒಂದು ಸಣ್ಣ ಸ್ಟೀಲ್ ಕಪ್ ತೆಗೆದುಕೊಂಡು ಅದರ ಮೇಲ್ಭಾಗದಲ್ಲಿ ಸ್ವಲ್ಪ ಎಣ್ಣೆ ಸವರಿಕೊಳ್ಳಿ. ನಂತರ ಅರೆದ ಹಿಟ್ಟನ್ನು ಕಪ್ಪಿನ ಮೇಲೆ ಇಟ್ಟು ಈ ರೀತಿ ಮೃದುವಾಗಿ ಸುತ್ತಲೂ ಪ್ರೆಸ್ ಮಾಡಿಕೊಳ್ಳಿ. ಇದೇ ರೀತಿ ಕಟೋರಿಗಳನ್ನು ರೆಡಿ ಮಾಡಿಕೊಳ್ಳಿ. ಈಗ ಚೆನ್ನಾಗಿ ಕಾದ ಎಣ್ಣೆಗೆ ತೋರಿಸಿರುವಂತೆ ಕಪ್ಗಳನ್ನು ಎಣ್ಣೆಯಲ್ಲಿ ನಿಧಾನವಾಗಿ ಫ್ರೈ ಆಗಲು ಬಿಡಿ. ಗೋಲ್ಡನ್ ಬ್ರೌನ್ ಆಗುವ ತನಕ ಮೀಡಿಯಂ ಫ್ಲೇಮ್ನಲ್ಲಿ ಕಟೋರಿಗಳನ್ನು ಫ್ರೈ ಮಾಡಿಕೊಳ್ಳಿ. ಈಗ ತೋರಿಸಿರುವಂತೆ ನಿಧಾನವಾಗಿ ಸ್ಟೀಲ್ ಕಪ್ಗಳನ್ನು ಎಣ್ಣೆಯಿಂದ ತೆಗೆಯಿರಿ. ಈ ರೀತಿ ಕಟೋರಿಗಳು ಕಪ್ಪಿನ ಆಕಾರದಲ್ಲಿ ತಯಾರಾಗಿದೆ. ಈ ಕಟೋರಿಗಳನ್ನು ನಾವು 1 ತಿಂಗಳ ಕಾಲ ಸ್ಟೋರ್ ಮಾಡಬಹುದು. ಕಟೋರಿಗಳು ಬಹಳ ಕ್ರಿಸ್ಪಿಯಾಗಿ ಇರುತ್ತದೆ. ಈಗ ಕಟೋರಿ ಚಾಟ್ ಮಾಡೋಣ. 1 ಪ್ಲೇಟಿನ ಮೇಲೆ 2 ಕಟೋರಿಗಳನ್ನು ಜೋಡಿಸಿ. ಜೋಡಿಸಿಕೊಂಡ ಕಟೋರಿಗೆ 1 ಟೇಬಲ್ ಸ್ಪೂನ್ ಮಾಡಿಕೊಂಡಿರುವ ಮಸಾಲೆಯನ್ನು ಹಾಕಿ. ಮಸಾಲೆಯ ರೆಸಿಪಿಗಾಗಿ ಮೇಲಿನ ಲಿಂಕನ್ನು ಕ್ಲಿಕ್ ಮಾಡಿ. ಈಗ ಮಸಾಲೆಯ ಮೇಲೆ 1 ಟೇಬಲ್ ಸ್ಪೂನ್ ಸಕ್ಕರೆಯೊಂದಿಗೆ ಬೆರೆಸಿದ ಮೊಸರನ್ನು ಹಾಕಿ. ನಂತರ ಹೆಚ್ಚಿದ ಈರುಳ್ಳಿ,
ಟೊಮ್ಯಾಟೊ, ಚಾಟ್ ಮಸಾಲ, ಬ್ಲ್ಯಾಕ್ ಸಾಲ್ಟ್, ಸಣ್ಣ ಸೇವು, ಹುಣಸೆ ಹಣ್ಣಿನ ಸ್ವೀಟ್ ಚಟ್ನಿ, ಮತ್ತೊಮ್ಮೆ ಮೊಸರು, ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ಎಡಿಬಲ್ ಕಪ್ ಚಾಟ್ ಅಥವಾ ನೀವೆಂದು ಕೇಳಿರದ ಕಂಡಿರದ ಕಟೋರಿ ಚಾಟ್ ಸುಲಭವಾಗಿ ಮನೆಯಲ್ಲೇ ಅಂಗಡಿಯಲ್ಲಿ ಮಾಡುವಷ್ಟು ರುಚಿಯಾಗಿ ತಯಾರಿಸಿ ಸವಿಯಬಹುದು. ನೀವು ಒಂದು ಬಾರಿ ಟ್ರೈ ಮಾಡಿ, ಇಷ್ಟ ಆದಲ್ಲಿ ಲೈಕ್ ಮತ್ತು ಕಮೆಂಟ್ ಮಾಡಿ. ಮತ್ತಷ್ಟು ವಿಡಿಯೋಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.